ಬರೀ ಮೋಸ ಕ್ರೌರ್ಯ ವಿಶೇಷ ಚರ್ಚೆಗೆ ಸ್ವಾಗತ. ಪ್ರಕಾಶ್ ಅವರೇ, 2011 ಹೈಕೋರ್ಟ್ನ ವಿಭಾಗೀಯ ಪೀಠ ಒಂದು ಆದೇಶವನ್ನು ಮಾಡಿದೆ, ಮತ್ತೆ ರಾಷ್ಟ್ರೀಯ ಹಸಿರು ನ್ಯಾಯಪೀಠವು ಕೂಡ ಒಂದು ಆದೇಶವನ್ನು ಮಾಡಿದೆ. ಅಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಿಲ್ಲ. ಸಾರಾಸಗಟ್ಟಾಗಿ ಯಾರ್ಯಾರೆಲ್ಲ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ನೀವು ಸಾರಾಸಗಟ್ಟಾಗಿ ಹೊಡೆದಾಕಿ ತೆಗಿರಿ. ಅಲ್ಲಿ ನಿರ್ಜೀವ, ಸಜೀವ, ಶಾಮನೂರು, ಶಿವಶಂಕರಪ್ಪ, ಜನಸಾಮಾನ್ಯರು, ಪ್ರಿಸ್ಟೇಜು, ಇದು ಯಾವುದನ್ನು ಕೂಡ ಮೆನ್ಷನ್ ಮಾಡಿಲ್ಲ. ಆದರೆ ಈಗ ಹೇಳ್ತಾವ್ರೆ ಟಿ ಬಿ ಜಯಚಂದ್ರ ಅವರು, ಮಾನ್ಯ ಕಾನೂನು ಸಂಸದೀಯ ಸಚಿವರು, ನಿರ್ಜೀವ ಸಜೀವ ಅಂತ. ಏನದು ಇದು? ಮೊಟ್ಟ ಮೊದಲದ ತಿಳ್ಕೋಬೇಕಾಗಿರೋದು, ಈ ಬಿಲ್ಡಿಂಗ್ ಪ್ಲಾನ್ ಒಂದು ಬರೇ ಉದ್ಭವ ಆಗಬೇಕಾದ್ರೆ ಒಂದು ಜಾಗದಲ್ಲಿ ಯಾರೇ ಆದರೂ ಕಾರ್ಪೊರೇಷನ್ಗಾಗಲಿ, ಬಿ ಡಿ ಎ ಲಿಮಿಟ್ಸ್ ಅಲ್ಲಿದ್ರೆ ಬಿ ಡಿ ಎಗೆ ಆಗಲಿ ಪ್ಲಾನ್ ಅಪ್ರೂವಲ್ಗೆ ಒಂದು ಅಪ್ಲಿಕೇಶನ್ ಹಾಕಬೇಕು. ಈ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಪ್ರಕಾರ, Section 187 ಪ್ರಕಾರ, ಒಬ್ಬ ಯಾವುದೇ ಒಂದು ಹೊಸ ಬಿಲ್ಡಿಂಗ್ ಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕು, ಇಂಥ ಬಿಲ್ಡಿಂಗ್ ಕಟ್ತಾ ಇದ್ದೀರಿತ್ತೆ, ಪ್ಲಾನ್ ಅಪ್ರೂವಲ್ ತಗೋಬೇಕು. ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ಬಿಲ್ಡಿಂಗ್ ಬೈಲಾಸ್. ಆ ಬೈಲಾದಲ್ಲಿ ಎಲ್ಲಾದು ಹೇಳಿದೆ. ಅದರಲ್ಲಿ ಇವ್ರಿಗೆ ಬರೀ ಸೈಟ್ಗಷ್ಟೇ ಅಲ್ಲ, ಆ ವಿಲೇಜ್ ಮ್ಯಾಪ್ದು ತಗೋತಾರೆ. ಕರೆಕ್ಟ್. 1956 ಬೆಂಗಳೂರು ರೀಸರ್ವೆ ಆಗಿದೆ. 1956 ಏನು 1956 ಬೆಂಗಳೂರು ರೀಸರ್ವೆ ಆಗಿದೆ, ಪ್ರತಿಯೊಂದು ಹಳ್ಳಿ ಸುತ್ತಮುತ್ತ ಹಳ್ಳಿಗಳ ಪ್ರತಿಯೊಂದು ಇದರಲ್ಲಿ ಎಲ್ಲೆಲ್ಲಿ ಏನೇನು ಹೋಗಿದೆ, ಬಡ್ಡಿ ದಾರಿ, ಜಾಡ್ ದಾರಿ, ನಡೆಯೋ ದಾರಿ, ಈ ರಾಜ್ ಕಾಲುವೆ, ಕೆರೆಗೆ ಕನೆಕ್ಟಿಂಗ್ ಮಾಡುವಂತ ದೊಡ್ಡ ಕಾಲುವೆಗಳು ಎಲ್ಲಾದ್ರೂ ಇದೆ ಅಲ್ಲಿ. ಅದ್ರ ಬಗ್ಗೆ ಯಾವುದು ಇದಿಲ್ಲ ಅಂದ್ರೆ ಗ್ರಾಮ ನಕ್ಷೆಯಲ್ಲಿ ಸ್ಪಷ್ಟವಾಗಿದೆ, ಅಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬೆಂಗಳೂರು ಬಸವನಗುಡಿದಲ್ಲಿ ಸರ್ವೇಯರ್ ಸ್ಟ್ರೀಟ್ ಅಂತ ಇದೆ. ಅವತ್ತು ಮಾಡಿದೆ ಈ ಬೆಂಗಳೂರು ಸುತ್ತಮುತ್ತ ಸರ್ವೆ ಮಾಡಿದವ್ರಿಗಷ್ಟೇ ಅಲ್ಲಿ ಮನೆಗಳನ್ನು ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಮಹಾರಾಷ್ಟ್ರ ಕಾಲದಲ್ಲಿ ಬೆಂಗಳೂರು ಸರ್ವೆ ಮಾಡಿಸಿದಾಗ ಅಷ್ಟು ಚೆನ್ನಾಗಿ ಮಾಡಿಸಿದ್ರು ಬ್ರಿಟಿಷ್ ಇದ್ರ ಒಂದು ರೂಲ್ಸ್ ಪ್ರಕಾರ. ಈ ರೀತಿ ಇರಬೇಕಾದ್ರೆ ಇವತ್ತೇನಾಗಿದೆ, ಈ BBAP-ನವರೇ ಒಂದು ಹೊಸ ಸ್ಕೆಚ್ ಪ್ರಿಪೇರ್ ಮಾಡಿ ಈ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಇವತ್ತಿಗೂ ಹೇಳ್ತೀನಿ, 56 ಏನಾಗಿದೆ ಇವತ್ತು, ಏನು ಇವರು ಬಿಟ್ಟಿದ್ದಾರೆ, ಅದಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸ. ಈಗ ಸಂಕ್ಷಿಪ್ತವಾಗಿ ಜಯಚಂದ್ರ ಅವರು ಏನು ನಿರ್ಜೀವ ಸಜೀವ ಅಂತ ಹೇಳಿದ್ರೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಹಾಕಿಬಿಡ್ಬೋದು, ಏನು ಮಾಡ್ಬೇಡಿ. ಅಲ್ಲಿ ಗ್ರೀನ್ ಟ್ರಿಬ್ಯುನಲ್ ಇಲ್ಲಿ ಹೇಳಿದ್ದಾರೆ ಸ್ವಾಮಿ ಇದು ಏನಾಗಿದೆ ಹೇಳಿ ಅಂತ ಹೇಳಿ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ರೆ ಗೊತ್ತಾಗುತ್ತೆ ಅವ್ರಿಗೆ ಇಲ್ಲಿ ಏನು ಅಂತ ಹೇಳಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಇಲ್ಲಿ ನಾನು, ಸಿಟಿ ಸರ್ವೆ ಅಂತ ಹೇಳಿ ಬೆಂಗಳೂರಿಗೆ ಮಾಡಿದ್ದಾರೆ 1973. ಸಿಟಿ ಸರ್ವೆ ತಗೊಂಡ್ರೆ ನಿಮ್ಗೆ ಸ್ಕೆಚ್ ತಗೊಂಡ್ರೆ ಯಾವ್ಯಾವ ಬೀದಿ ರೋಡ್ ಇಂಚಿಚ್ಚು ಅಳತೆಗಳು ನಿಮಗೆ ಸಿಗುತ್ತೆ. ಇವತ್ತು ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಎಲ್ಲ ದಾಖಲೆಗಳು ಬೆಂಗಳೂರಿನ KR ಸರ್ಕಲ್ ಸರ್ವೆ ಸೆಟಲ್ಮೆಂಟ್ ಆಫೀಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ಯಾರು ತೆಗಿಸ್ತಾ ಇಲ್ಲ. ಇವತ್ತು ಏನು ಇವ್ರಿಗೆ ಮನ್ಸಿಗೆ ಬಂತು, ಒಂದು ಸ್ಕೆಚ್ ಇಟ್ಕೊಂಡು ಡ್ರಾ ಮಾಡಿದ್ರು ಒಂದು ಅಪ್ಲೋಡ್ ಮಾಡ್ಬಿಟ್ರೆ ಅದು ಭೂಮಿ ಇದು ಸಾಫ್ಟ್ವೇರ್ ನಲ್ಲಿ. ಫೈನ್, ಅದ್ರ ಬಗ್ಗೆ ಚರ್ಚೆ ಮಾಡಿ, ಯಾಕೆ ಅಷ್ಟು ಬೇಗ ಆತರವಾಗಿ ಮಾಡಿದ್ರು ಅನ್ನೋದು. ಶ್ರೀಧರ್, ನೀವೇ ಹೇಳ್ತೀರಾ ಒಂದ್ ಕಡೆ ರಾಜಕಾಲುವೆ ಒತ್ತುವರಿ ತೆರವಾಗಬೇಕು ಅಂತೇಳಿ. ಹೌದು. ಈಗ ನೀವೇ ಅವರಿಗೆ ಲೀಗಲ್ ಸಪೋರ್ಟ್ ಅನ್ನ ಕೊಡ್ತೀರಾ ಅನ್ನೋದು ಜಯಚಂದ್ರ ಅವರ ಆರೋಪ. ನೀವು ಮಾತನಾಡಿ. ಇದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ವಿಷಯ ಏನು ಅಂತ. ಒಂದು ಲಾ ಮಿನಿಸ್ಟರ್ ಹಾಕೊಂಡು ಇಷ್ಟು ಇಲ್ಲಾಜಿಕಲ್ ಆಗಿ ಮಾತಾಡ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ನಾವು ಹೇಳ್ತಾ ಇರೋದೇನು, ಇದರಲ್ಲಿ ಯಾರ ಹತ್ರ ಸರಿಯಾದ ದಾಖಲಾತಿಗಳಿದೆಯೋ ಅವ್ರ ಮೇಲೆ ತಾವು ಆ್ಯಕ್ಷನ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ವಯಲೇಷನ್ ಆಗಿದ್ರೆ ಬರೀ ಬಡವ್ರ ಮೇಲೆ ತಗೊಳ್ಳೋದಲ್ಲ, ಯಾರು ದೊಡ್ಡವ್ರು ವಯಲೇಟ್ ಆಗಿದಾರೋ ಅವ್ರನ್ನೂ ನೀವು ತಗೋಬೇಕಾಗಿದೆ. ತಾವು 141 ಮನೆಗಳನ್ನ ಒಡೆಯೋ ಪುರ್ಸತ್ ತಮಗೆ ಸಿಕ್ತು, ಆದರೆ ಅದು ಕಾರಣರಾದ್ರಂಥವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕೆ ತಮಗೆ ಆಗಲಿಲ್ಲ. ಈಗೇನು ಹೇಳ್ತಾರೆ 20 ಐಡೆಂಟಿಫೈ ಮಾಡಿದ್ದೀವಿ ಅಂತ. ಕೂತಿದ್ದ ಜಾಗದಲ್ಲೇ ಅವ್ರಿಗೆ ಯಾರು 141 ಮನೆಗಳಿಗೆ ಏನೇನು ಅಪ್ರೂವಲ್ ಕೊಟ್ಟಿದ್ದಾರೆ ಕೂತ ಜಾಗದಲ್ಲೇ ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ, ಇವತ್ತಿನವರೆಗೂ ಯಾವ FIR-ಗಳು ಅವ್ರ ಮೇಲೆ ದುಡಿದಾರೋ ಅದು ಹೇಳಕ್ಕೆ ಅವ್ರಿಗಾಗಲಿಲ್ಲ. ಇದಲ್ದೇನೆ ಒಂದು ದೊಡ್ಡ ಬಿಲ್ಡಿಂಗ್ ಕೂಡ ಇವತ್ತು ಬಿದ್ದಿಲ್ಲ. ಇದು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಮಾಡುವಂಥ ಕೆಲಸನೇ ಇವತ್ತು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ BBMP ಮಾಡ್ತಾ ಬಂದಿದೆ ಅಂತ. ಎರಡನೇ ಮುಖ್ಯವಾದ ವಿಷಯ, ಯಾರ ಮೇಲೆ ಯಾಕೆ ಕೇಸ್ ದೂಡ್ತಾ ಇದ್ದಾರೆ ಅಂತ ಇನ್ನೂ ಯಾರಿಗೂ ತಿಳಿದಿಲ್ಲ. ಅದು ಒಂದು ನಿಗೂಢ ರಹಸ್ಯ ಆಗಿದೆ. ಇದೆಲ್ಲ ಅಲ್ಲದೇನೆ ಮೂಲತಃ ಯಾವ ಮನೆ ಹೊಡಿಬೇಕಾದ್ರೆ ಯಾವ ಆಧಾರದ ಮೇಲೆ ಹೊಡಿತಾ ಇದ್ದಾರೆ ಅಂತ ಒಂದು ಕ್ಲಾರಿಟಿ ಇರಬೇಕಾಗತ್ತೆ. ತಮಗೆ ತಿಳಿದಿರೋ ಹಾಗೆ ದೊಡ್ಡಬೊಮ್ಮಸಂದ್ರದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ನಿರಂಜನ್ ಅವ್ರ ಮನೆಗೆ 3 ಅಲೈನ್ಮೆಂಟ್ ಬಂತು. ಮೊದಲನೇ ಅಲೈನ್ಮೆಂಟಲ್ಲಿ 4 ಅಂತ ತೋರಿಸಿದ್ರು, ಎರಡನೇ ಅಲೈನ್ಮೆಂಟಲ್ಲಿ 1 ಪಿಲ್ಲರ್ ಹೋಗುತ್ತೆ ಅಂತ ಹೇಳಿದ್ರು, ಮೂರನೇ ಅಲೈನ್ಮೆಂಟಲ್ಲಿ 2 ಪಿಲ್ಲರ್ ಹೋಗುತ್ತೆ ಅಂತ ಹೇಳ್ತಾರೆ. ಇವತ್ತು ಅವನಿ ಶೃಂಗೇರಿ ನಗರದಿಂದ ನಮಗೆ ಒಬ್ಬರು ಸಂತ್ರಸ್ತರು ಬಂದಿದ್ರು. ಅವ್ರು ಹೇಳ್ತಾ ಇದ್ದಾರೆ, ಸರ್ 7 ಸಾರಿ ಬಂದು ಸರ್ವೆ ಮಾಡಿದ್ದಾರೆ ನಮ್ಮ ಏರಿಯಾನ, ಒಂದೊಂದು ಸಾರಿ ಒಂದೊಂದು ಕಡೆ ಸ್ಕೆಚ್ ಮಾಡ್ತಾ ಇದ್ದಾರೆ ಅಂತ. ಈ ಸ್ಕೆಚ್ಚಲ್ಲೂ ಕೂಡ ಬಹಳಷ್ಟು ಲೋಪದೋಷಗಳಿದೆ. ಇದು ಯಾವುದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಎಲ್ಲೂ ಕಡೆ ಯಾವುದು ಒಂದು ಲಾಜಿಕಲ್ ರೀಸನಿಂಗ್ ಇಲ್ಲ.
ಸರ್ವೆ ತಾವ್ 100 ಸಾತಿ ಮಾಡಿದ್ರು ಅದೇ ರಿಸಲ್ಟ್ ಬರಬೇಕು. 100 ಅಲೈನ್ಮೆಂಟ್ ಬರ್ತಾ ಇದೆ ಅಂದ್ರೆ ಎಲ್ಲ ತಪ್ಪಾಗಿದೆ ಅಂತ. ಏನಾಗ್ತಿದೆ ಸರ್ಕಾರ ಯಾಕೆ ಹಿಂಗ್ ಮಾಡ್ತಾ ಇದೆ ಅನ್ನೋದು ಎಲ್ಲರ ಪ್ರಶ್ನೆ. ಈಗ ಸರ್ಕಾರ ಕೂಡ ತನ್ನ ಸ್ಪಷ್ಟ ನಿಲುವು ಏನ್ ಕೊಟ್ಟಿದೆ, ರಾಜಕಾಲುವೆ ಒತ್ತುವರಿ ತೆರವುಗೊಳಿಸ್ತೀವಿ, ಇದು ಒಂದು ಸ್ಪಷ್ಟ ನಿಲುವು. ಇದರೊಳಗೀಗ ಪ್ರಾಮುಖ್ಯತೆ ಮುಖಾಂತರ, ಪ್ರಯಾರಿಟಿ ಮುಖಾಂತರ ಈಗ ಯಾವುದು ಸಜೀವ, ಈಗ ಮಳೆ ಬಂದಾಗ ಯಾವ್ದು ತೊಂದರೆ ಕೊಡ್ಬೋದು ಅವನ್ನ ತೆರವು ಮಾಡ್ತಾ ಇದ್ದಾರೆ. ಅದರೊಳಗೆ ಕೆಲವರಿಗೆ ಬಡವರಿಗೆ ಒಂದು ನ್ಯಾಯ, ಬಲ್ಲಿದರಿಗೆ ಒಂದು ನ್ಯಾಯ ಖಂಡಿತ ಇಲ್ಲ. ಈಗ ಬಡವರು ತೆಗೆದಿದ್ದಾರೆ ಅವ್ರಿಗೆ ಏನು ಪರ್ಯಾಯ ವ್ಯವಸ್ಥೆ, ಅದು ಕೂಡ ಒಂದು ಚಿಂತನೆ ನಡೀತಾ ಇದೆ. ಅದು ಅಧಿಕಾರಿಗಳ ಮಟ್ಟದಲ್ಲಿ ಚಿಂತನೆ ನಡೀತದೆ, ಅದು ಕೂಡ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಕೆಲವಕ್ಕೆ ರೀಸರ್ವೆ ಹಾಕಿದ್ದಾರೆ, ಕೆಲವನ್ನ ತೆರವುಗೊಳಿಸ್ತಾರೆ ಯಾವುದನ್ನು ಕೂಡ, ಯಾಕಂದ್ರೆ ಇವ್ರು ಹೇಳ್ದಂಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಅಂದಮೇಲೆ ನ್ಯಾಯಾಲಯದ ಆದೇಶ ಪ್ರತಿಯೊಬ್ಬರು ಪಾಲಿಸಬೇಕು, ಎಲ್ಲ ಸರ್ಕಾರಗಳು ಪಾಲಿಸಬೇಕು. ಅದನ್ನ ಈ ಸರ್ಕಾರ ಕೂಡ ಪಾಲಿಸ್ತದೆ. ಯಾವುದೇ ತೆರವು ಇದ್ರೆ ಅಲ್ಲ, ಬಡವರ ಮನೆಯನ್ನ ಹೊಡೆಯೋದ್ರ ಮೂಲಕ ದೊಡ್ಡ ದೊಡ್ಡ ಮನೆಗಳಿಂದ ಕೋಟಿ ಕೋಟಿ ಲೂಟಿ ಮಾಡುವಂತ ಹುನ್ನಾರ ಇದೆ ಅನ್ನೋ ಆರೋಪಗಳು ಕೂಡ ಸರ್ಕಾರದ ಮೇಲೆ ಈಗ ಕೇಳಿ. ಈ ತರ ಆರೋಪಗಳು ಬೇಬುನಿಯಾದ್, ಅದಕ್ಕೆ ಯಾವುದು ಮೂಲ ಆಧಾರ ಏನಿರಲ್ಲ. ಯಾವ ಕಾರಣಕ್ಕೆ ಶಂಕರಪ್ಪನವರು ಧೈರ್ಯವಾಗಿ ಮಾತಾಡ್ತಾರೆ? ಯಾವುದು ಮೂಲ ಆಧಾರಗಳಿಲ್ಲದೆ ಈ ತರ ಆರೋಪಗಳು ಬರ್ತವೆ. ಆದ್ರೆ ಈಗ ಶಾಮೂರು ಶಿವಶಂಕರ ಸೈಟ್ ತಗೊಂಡು ಲೋನ್ ಗಿನ್ ತಗೊಂಡು ಏನೋ ಅವನೇ ಶೃಂಗೇರಿ ನಗರದಲ್ಲಿ ದೊಡ್ಡ ಬಂಪ್ಸ್ನಲ್ಲಿ ಕಟ್ಟಿರ್ತಾರೆ, ಅವ್ರ ಹತ್ರ ನೀವು ದುಡ್ಡು ಕೇಳಕ್ ಆಗೋದಿಲ್ಲ. ಈಗ ಅವರನ್ನ ಹೆದರ್ಸೋದ್ರ ಮೂಲಕ ಈ ರೀತಿ ಅವರು ನೀವು ಎಷ್ಟು ಆರೋಪ, ಈ ರೀತಿ ಆರೋಪಗಳು ನಿರಾಧಾರ ರಮೇಶ್ ಅವರೇ, ಅದಕ್ಕೆ ಯಾವುದೇ ಆಧಾರಗಳಿರಲ್ಲ. ಆದರೆ ಯಾರೇ ಬಲ್ಲಿದ ಆಗ್ಲಿ, ಬಡವ ಆಗ್ಲಿ, ವಾಣಿಜ್ಯ ಸಂಕೀರ್ಣ ಆಗಿರ್ಲಿ, ದೊಡ್ಡ ಮನೆಯವ್ರ ಕಟ್ಟಡ ಆಗಿರ್ಲಿ, ಮನೆ ಆಗಿರ್ಲಿ, ಯಾವುದೇ ಆಗಿರ್ಲಿ, ಅದನ್ನ ಒತ್ತುವರಿ ಏನಾಗಿದೆ ಅದು ತೆರವುಗೊಳಿಸಲೇಬೇಕು. ಅದು ಪ್ರಾಮುಖ್ಯತೆ ಮುಖಾಂತರ ತೆರವುಗೊಳಿಸಿ ಚರ್ಚೆ ಬರ್ತೀನಿ ರಮೇಶ್, ಒಂದು ಬ್ರೇಕ್ ತಗೊಂಡು ಬರ್ತೀನಿ. ಒಂದು ಬ್ರೇಕ್ ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ.